ಪ್ರೀತಿಸಿ ಮದುವೆಯಾಗುವವರು ಜಾತಕ ನೋಡೋಕ್ಕೆ ಇಷ್ಟಪಡಲ್ಲ ಹೇಗೂ ಪ್ರೀತಿಸಿಯಾಗಿದೆ ಈಗ ಜಾತಕ ನೋಡ್ತಾ ಕೂತ್ರೆ ಇಲ್ಲದ ಸಮಸ್ಯೆಗಳು ಉದ್ಭವಿಸುತ್ತೆ ಅಂತ ಜಾತಕವನ್ನ ಸರಿಸಿ ಮದುವೆ ಮಾಡಿಕೊಳ್ಳುವವರೇ ಹೆಚ್ಚು ಮದುವೆಯಾಗಿ ಕೆಲ ತಿಂಗಳುಗಳು ಕಳೆದ ಮೇಲೆ ಎರಡು ಜೀವ ಒಂದು ಆತ್ಮ ಅಂತ ಇದ್ದವರು ನೀನ್ಯಾರೋ ನಾನ್ಯಾರೋ ಅನ್ನೋ ರೀತಿ ಆಗಿಬಿಡ್ತಾರೆ ಯಾಕೆ ಹೀಗೆ ಮದುವೆ ಆಗಬೇಕಾದ್ರೆ ಜಾತಕ ನೋಡಲೇಬೇಕು ಅಂತ ಹೇಳುದ್ಯಾಕೆ ಅನ್ನೋ ಬಗ್ಗೆ ನಾವಿವತ್ತು ಮಾಹಿತಿ ನೀಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕೆಲ ದಂಪತಿಗಳು ಪದೇ ಪದೇ ಜಗಳವಾಡ್ತಾರೆ ಆ ಜಗಳ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಯಾಕಾದರೂ ಮದುವೆ ಆದ್ವೋ ಅನ್ನುವಷ್ಟು ಅವರ ಮನಸ್ಸನ್ನ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡಿರುತ್ತೆ ಜ್ಯೋತಿಷ್ಯದ ಪ್ರಕಾರ ದಂಪತಿಗಳ ಮಧ್ಯೆ ಈ ರೀತಿ ವಿರಸ ಬರಲು ಕಾರಣ ಜಾತಕ ದೋಷ ಈ ಮೊದಲು ಹೇಳಿದ ಹಾಗೆ ಮದುವೆಗೂ ಮೊದಲು ಜಾತಕ ನೋಡದಿದ್ದರೆ ಈ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತದೆ ಜ್ಯೋತಿಷ್ಯದಲ್ಲಿ ಪ್ರತಿ ಸಮಸ್ಯೆಗೂ ಪರಿಹಾರವಿರುತ್ತದೆ ಅಂತೆಯೇ ಜಾತಕ ಕೂಡಿ ಬರದಿದ್ದರೆ ಅಥವಾ ಜಾತಕದಲ್ಲಿ ದೋಷವಿದ್ದರೆ ಅದಕ್ಕೆ ಪರಿಹಾರವಾಗಿ ಪೂಜೆ ಹೋಮ ಹವನ ಇತ್ಯಾದಿಗಳಿರುತ್ತದೆ ಕೆಲವು ಕಡೆ ಜಾತಕ ಹೊಂದಿ ಬರದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೇಳಲಾಗುತ್ತದೆ ಆ ಕೆಲಸ ಯಶಸ್ವಿಯಾದರೆ ಮದುವೆ ಮಾಡ್ತಾರೆ ಇಲ್ಲದಿದ್ದರೆ ಪೂಜೆ ಮಾಡಿ ಸಮಸ್ಯೆ ಬಗೆಹರಿಸಲಾಗುತ್ತದೆ ಇನ್ನು ಹೇಗೆ ಈ ದೋಷ ಶುರುವಾಗೋದು ಅನ್ನೋದನ್ನು ನೋಡೋದಾದರೆ ಹನ್ನೆರಡು ರಾಶಿಗಳಲ್ಲಿ ಒಂದೊಂದು ರಾಶಿಗೂ ಒಂದೊಂದು ಅಧಿಪತಿ ಇದ್ದಾರೆ ರಾಶಿಗೆ ಕುಜ ಅಧಿಪತಿ ವೃಷಭ ರಾಶಿಗೆ ಶುಕ್ರ ಅಧಿಪತಿ ಮಿಥುನ ರಾಶಿಗೆ ಬುಧ ಅಧಿಪತಿ ಕರ್ಕರಾಶಿಗೆ ಚಂದ್ರ ಅಧಿಪತಿ ಸಿಂಹ ರಾಶಿಗೆ ಸೂರ್ಯ ಅಧಿಪತಿ ರಾಶಿಗೆ ಬುಧ ತುಲಾರಾಶಿಗೆ ಶುಕ್ರ ವೃಶ್ಚಿಕ ರಾಶಿಗೆ ಕುಜ ಧನು ರಾಶಿಗೆ ಗುರು ಮಕರ ರಾಶಿಗೆ ಶನಿ ಕುಂಭ ರಾಶಿಗೆ ಶನಿ ಮೀನರಾಶಿಗೆ ಗುರು ಅಧಿಪತಿಯಾಗಿರುತ್ತಾರೆ ಈ ಅಧಿಪತಿಗಳಲ್ಲಿಯೂ ಶತ್ರುಗಳಿದ್ದಾರೆ ಚಂದ್ರನಿಗೆ ಯಾವುದೇ ಶತ್ರುಗಳಿಲ್ಲ ಆದರೆ ಸೂರ್ಯನಿಗೆ ಶುಕ್ರ ಮತ್ತು ಶನಿ ಶತ್ರುಗಳು ಬುಧನಿಗೆ ಚಂದ್ರ ಶತ್ರು ಕುಜನಿಗೆ ಬುಧ ಶತ್ರು ಗುರುಗ್ರಹಕ್ಕೆ ಬುಧ ಮತ್ತು ಶುಕ್ರ ಶತ್ರುಗಳು ಶುಕ್ರನಿಗೆ ಸೂರ್ಯ ಚಂದ್ರರು ಶತ್ರುಗಳು ಹೀಗಾಗಿ ಈ ಅಧಿಪತಿಗಳ ಶತ್ರುತ್ವದ ಪ್ರಭಾವ ರಾಶಿಗಳ ಮೇಲೆ ಆಗುವುದರಿಂದ ಜಾತಕ ನೋಡಲಾಗುತ್ತದೆ ರಾಶಿ ನಕ್ಷತ್ರದಲ್ಲಿ ದೋಷವಿದ್ದರೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಖುಷಿ ಖುಷಿಯಾಗಿರಲು ಸಾಧ್ಯವಾಗುವುದೇ ಇಲ್ಲ ಆದ್ದರಿಂದ ಮದುವೆಗೂ ಮುನ್ನ ಜಾತಕ ನೋಡುವುದು ತುಂಬಾ ಮುಖ್ಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ